ಈ ಬಾರಿಯ ಮೈಸೂರು ನರಸಿಂಹರಾಜ ಕ್ಷೇತ್ರದ ಚುನಾವಣೆಯಲ್ಲಿ ಎಸ್ಡಿಪಿಐ ಪಕ್ಷಕ್ಕೆ ಮೈಸೂರಿನ ಕ್ರೈಸ್ತ ಸಂಘಟನೆಯಾದ ಕ್ರೈಸ್ತರ ಪ್ರಗತಿಪರ ಸಂಸ್ಥೆ ಬೆಂಬಲ ಸೂಚಿಸುತ್ತದೆ ಎಂದು ಅಧ್ಯಕ್ಷ ಜ್ಞಾನ ಪ್ರಕಾಶ್ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಆರ್ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ನಮ್ಮ ಪರವಾಗಿ ಯಾರ ಧ್ವನಿಯೂ ಕೇಳಿ ಬರುತ್ತಿಲ್ಲ. ಆದ್ದರಿಂದ ಎಸ್ಡಿಪಿಐ ಪಕ್ಷವು ನಮಗೆ ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ. ಆದ್ದರಿಂದ ನಮ್ಮ ಸಮುದಾಯವು ಈ ಬಾರಿ ಎಸ್ಡಿಪಿಐಗೆ ಬೆಂಬಲ ಸೂಚಿಸುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷ ಸ್ಟೀಫನ್ ಸುಜಿತ್, ವಿನೋದ್ ಕುಮಾರ್, ಪುರುಷೋತ್ತಮ್, ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಕಳೆದ ಬಾರಿ ಅಂತಂದರೆ ಇಷ್ಟು ವರ್ಷ ಕಾಲ ನಾವು ನರಸಿಂಹರಾಜ್ ಕ್ಷೇತ್ರದಲ್ಲಿ ನಾವು ಸಾಮಾನ್ಯವಾಗಿ ಯಾವುದೇ ಯಾವುದಾದ ಅಭಿವೃದ್ಧಿ ಕಾರಣ ನೋಡಲಿಲ್ಲ. ಅದ್ರ ಜೊತೆಗೆ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂಥ ಸರ್ಕಾರಿ ಸವಲತ್ತು ಇರ್ಬೋದು ಅಥವಾ ನಗರ ಪಾಲಿಕೆಯಲ್ಲಿ ಯಾವ್ದಾದ್ರು ಪಕ್ಷಗಳಾಗಿದ್ದು ನಮ್ಮನ್ನು ಗುರುಸಿ ಒಂದು ಟಿಕೆಟ್ ಕೊಡೋದಾಗಿರ್ಬೋದು, ಈ ಥರವಾಗಿ ನಮ್ಮನ್ನು ತುಂಬ ಕಡೆಗಣಿಸಿದ್ದಾರೆ. ಹಾಗಾಗಿ ಮತ್ತು ಯಾವ್ದಾರು ಒಂದು ಸಮಸ್ಯೆಗಳು ಬಂದಾಗ, ಯಾವ್ದಾರು ಹೋರಾಟ ಬಂದಾಗ ಯಾವುದೇ ರಾಜಕೀಯ ಪಕ್ಷಗಳು ನಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ, ಅದ್ರ ಜೊತೆಗೆ ನಮ್ಗೆ ಬೆಂಬಲನೂ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ತುಂಬ ಬೇಸರ ಆಗಿ ನಾವೊಂದು ಪಕ್ಷನ ಗುರುತಿಸ್ಕೊಳ್ಬೇಕಾಗುತ್ತೆ, ಅವ್ರ ಜೊತೆ ನಾವು ಇದ್ದಾಗ ಅವ್ರು ನಮ್ಗೆ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸೋಷಿಯಲ್ ಡೆಮೊಕ್ರೆಟ್ ಪಾರ್ಟಿ ಆಫ್ ಇಂಡಿಯಾದು ಎನ್ ಆರ್ ಕ್ಷೇತ್ರದಲ್ಲಿ ಪ್ರಬಲವಾಗಿ ಬೆಳೆದಿದೆ. ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧಿಸಿ ಎರಡು ಮೂರನೇ ಸ್ಥಾನದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅವರು ನಮ್ಮ ಹಲವಾರು ಪ್ರತಿಭಟನೆಗಳಲ್ಲಿ ಇರ್ಬೋದು, ನಮ್ಮ ಎಲ್ಲ ಇಕ್ಕಟ್ಟಿನ ಸಮಯಗಳಲ್ಲಿ ಕೂಡ ಅವರು ನಮ್ಮ ಜೊತೆಗಿದ್ದು ಬೆಂಬಲ ಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಆದರೂ ನಾವು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಇರ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿರೋದ್ರಿಂದ ಈ ಬಾರಿ ಕ್ರೈಸ್ತರ ಪ್ರಗತಿಪರ ಸಂಸ್ಥೆಯಲ್ಲಿ ಸುಮಾರು 5,000 ಜನಕ್ಕೂ ಹೆಚ್ಚಾಗಿ ನಾವು ಸದಸ್ಯರಿದ್ದೀವಿ. ಹಾಗಾಗಿ ಯಾಕೆ ಒಂದು ಒಳ್ಳೆ ಪಕ್ಷನ ಅಥವಾ ನಮ್ಮನ್ನು ಸಹಕರಿಸ್ತಕ್ಕಂಥವ್ರಿಗೆ ನಾವು ಯಾಕೆ ಬೆಂಬಲಿಸಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಾರಿ ನಾವು ಕ್ರೈಸ್ತರ ಪ್ರಗತಿಪರ ಸಂಸ್ಥೆ ವತಿಯಿಂದ ಅವರಿಗೆ ಬೆಂಬಲನ ಸೂಚಿಸ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಮೈಸೂರು ಪಟ್ಟಣದಲ್ಲಿ ಕೂಡ ಎನ್ ಆರ್ ಇರ್ತಕ್ಕಂಥ ಇತರೆ ಎಲ್ಲ ಸಮುದಾಯದವರು ಕೂಡ ಕ್ಷೇತ್ರದ ಮತದಾರರು ಈ ಒಂದು ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಈ ಒಂದು ಸಮಯದಲ್ಲಿ ಮನವಿ ಮಾಡ್ಕೊಳ್ತೀವಿ. ಡಿಗ್ ಪಾರ್ಟಿ ಆಫ್ ಇಂಡಿಯಾಗೆ ಬೆಂಬಲ ಮಾಡುವುದಾಗಿ ಮೊದಲು ಮುಂಚೂಣಿಯಲ್ಲಿ ಬಂದು ನಮ್ಮ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಬೆಂಬಲ ಸೂಚಿಸಿದ್ದು, ತದನಂತರ ಮೈಸೂರು ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘಟನೆಯು ಬೆಂಬಲ ಸೂಚಿಸಿತು ಎಸ್ ಡಿ ಪಿ ಐಗೆ. ಈ ಎರಡು ಸಂಘಗಳಿಂದ ಸರಿಸುಮಾರು 7,000ಕ್ಕೂ ಅಧಿಕ ಮತ ಅಧಿಕ ಒಂದು ಮೆಂಬರ್ಗಳು ಇರುವುದರಿಂದ ನಮ್ಮ ಒಂದು ಬೆಂಬಲವನ್ನು ಸೂಚಿಸುವುದನ್ನು ಗಮನಿಸಿ ನಮ್ಮ ಕ್ರೈಸ್ತರ ಪ್ರಗತಿಪರ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯವರು ನಿನ್ನೆ ಸಭೆ ಕರೆದು ತೀರ್ಮಾನ ಮಾಡಿ ಅವರೂ ಸಹ ಎಸ್ ಡಿ ಪಿ ಐಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಬೆಂಬಲ ಸೂಚಿಸುವುದಾಗಿ ಘೋಷಣೆ ಮಾಡಲು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ.